ಹೌದು. ಈಗ ಸಿನಿಮಾ ಹೇಗೆ? ಈಗ ಸಿನಿಮಾ ಆಲ್ಮೋಸ್ಟ್ 60 ದಿನಗಳ ಶೂಟಿಂಗನ್ನು ಮುಗಿಸಿದ್ದೀವಿ. ಕೊನೆಯ 12 ದಿನಗಳ ಶೂಟಿಂಗ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಅಂತ ಬಂದಿದ್ದೀವಿ. ಸೊ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಫೈಟ್ ದೃಶ್ಯದ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಸಂಜು ಮತ್ತು ಗೀತಾ ಭಾಗ 2, ಅದರ 3 ಏನು ಹಳೆಯ ಸಿನಿಮಾದಲ್ಲಿತ್ತಲ್ಲ 3, ಅದೇ 3 ಕ್ಯಾರಿ ಮಾಡಿದ್ದೀವಿ. ಸೊ ಹಾಗಾಗಿ ನಿರ್ಮಾಪಕರು ಬಹಳ ದೊಡ್ಡ ಮಟ್ಟದ ಬಂಡವಾಳನ ಹಾಕಿ ಸಿನಿಮಾ ಮುಗಿಸ್ತಾ ಇದ್ದಾರೆ. ಸಾಂಗ್ಗಳು ಭಾಳ ಯೂಶ್ವಲಿ ಹೌದು, ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಹಾಡುಗಳು, ಬಟ್ ಎಲ್ಲದಕ್ಕಿಂತ ಈ ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ ಸಾಂಗ್ಸ್. ವಿ ಶ್ರೀಧರ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ 5 ಹಾಡುಗಳ ಚಿತ್ರೀಕರಣವೂ ಮುಗಿದಿದೆ. ನೈಂಟಿ% ಸಿನಿಮಾ ಶೂಟಿಂಗ್ ಮುಗಿದಿದೆ. ಸೊ ಇನ್ನೊಂದು ಸಾಂಗು ಒಂದು ಫೈಟು ಬ್ಯಾಲೆನ್ಸ್ ಇದೆ, ಅದರಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ನ ಈಗ ಮುಗಿಸ್ತಾ ಇದ್ದೀವಿ. ಸೊ ಇಟ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಟು ಫಿನಿಶ್ ಶುರು ಮಾಡಿದ್ವಿ ಸ್ಕೆಡ್ಯೂಲು. ಸೊ ಇನ್ನು ಮುಂದಿನ 12 ದಿನದಲ್ಲಿ ಆ ಸಾಂಗ್ ಪೋರ್ಷನ್ಸ್ ಮುಗಿಯುತ್ತೆ. ಅಲ್ಲ, ಸಿನಿಮಾ ಜನರಿಗೆ ತಲುಪಲಿಲ್ಲ ಅಂದರೆ ಭಾಳ ಕಷ್ಟ ಅದು. ಸೊ ಅದನ್ನು ಆ ಕಷ್ಟದ ಕೆಲಸನ ಅಷ್ಟೇ ಕಷ್ಟ ತೊಗೊಂಡು ಮಾಡಬೇಕು. ಈ ಸ್ಥಿತಿಗತಿ ಅಂತ ಅನ್ನೋದಕ್ಕಿಂತ ಏನಾಗುತ್ತೆ, ಸಿನಿಮಾ ಚೆನ್ನಾಗಿರ್ಬೇಕು. ಆಡಿಯನ್ಸು ಯಾವತ್ತೂ ಯಾವ ಒಳ್ಳೆ ಸಿನಿಮಾನೂ ಫ್ಲಾಪ್ ಮಾಡಿಲ್ಲ, ಯಾವ ಒಳ್ಳೆ ಸಿನಿಮಾಗೂ ಅವರು ಮೋಸ ಮಾಡಿಲ್ಲ. ಆಡಿಯನ್ಸ್ ಯಾವಾಗಲೂ ಒಂದು ಒಳ್ಳೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಆ ಒಳ್ಳೆ ಸಿನಿಮಾ ನಮ್ಮದಾಗುತ್ತೆ ಅಂತ ನಾವು ಸಿನಿಮಾ ಮಾಡ್ತಾ ಇರ್ತೀವಿ. ಅಲ್ಲ, ಯಾಕೆಂದರೆ ಇದು ಬೇರೆ ಥರದ್ದೇ ಒಂದು ಪ್ಯಾಟರ್ನ್ ಆಫ್ ನರೇಷನ್ ಇರೋದ್ರಿಂದ ರಮ್ಯಾ ಅವರ ಬದಲು ರಚಿತಾ ರಮ್ಮ ಅವ್ರನ್ನ ಹಾಕಿದ್ದೀವಿ. ಆ್ಯಂಡ್ ರಚಿತಾ ಅವರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸಿನಿಮಾ. ಅಂದರೆ ಏನಂದರೆ ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ಗಿಡ ನೆಟ್ಟು ನಾನು ಆ ಸಿನಿಮಾನ ಶುರು ಮಾಡಿದ್ದೆ. ಈ ಸಿನಿಮಾವನ್ನು ಗಿಡ ನೆಡೋದ್ರ ಮೂಲಕ ಮುಗಿಸ್ತಾ ಇದ್ದೀವಿ. ಸೊ ಯೂಶ್ವಲಿ ಏನು ಮಾಡ್ತೀರಿ, ಕುಂಬಳಕಾಯಿ ಹೊಡೆಯೋದು ಅದೇ ಸಮಕ್ಕೆ ಅದೆಲ್ಲ ಒಂಚೂರು ಅಭ್ಯಾಸ ಇಲ್ಲ, ಅದೇನು ಒಂದು ಶಾಸ್ತ್ರ ಅವ್ರು ಮಾಡ್ಕೊತಾರೆ. ಬಟ್ ನನಗೆ, ನಾನು ಒಬ್ಬ ಪರಿಸರ ಪ್ರೇಮಿ, ಸೊ ಹಾಗಾಗಿ ಗಿಡ ನೆಡೋದು ಅಂದರೆ ನನಗೆ ಭಾಳ ಇಷ್ಟ. ಸೊ ಹಾಗಾಗಿ ಈ ಸಿನಿಮಾನ ನಮ್ಮ ಪ್ರೊಡ್ಯೂಸರ್ ಅವರ ಕೋರಿಕೆ ಮೇಲೆ ಗಿಡ ನೆಡೋದ್ರ ಮೂಲಕನೇ ಮುಗಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲ, ಹಂಗೇನಿಲ್ಲ, ಅದು ಮಾಡ್ತಾರೆ ಅವ್ರು, ಪಾಡ್ಗ ಅವ್ರು ಮಾಡ್ತಾರೆ. ಬಟ್ ನಮಗೆ ಅದು ಒಂದು ಶೂಟಿಂಗ್ ಪ್ಯಾಟರ್ನ್, ಅದು ಒಂದು ಸಿನಿಮಾದ ಪ್ಯಾಟರ್ನ್, ಅದು ನಾವು ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಹಾಗಾಗಿ ಗಿಡ ನೆಡೋದು ನನಗೆ ಭಾಳ ಇಷ್ಟ. ಆ ಕೆಲಸ ಮಾಡೋದ್ರ ಮೂಲಕ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ನ ಮುಗಿಸ್ತಾ ಇದ್ದೀವಿ.